ನವರಾತ್ರಿಯ ಎರಡನೇ ದಿನ ಅದಕ್ಕೋಸ್ಕರ ನಿಮಗೆ ಒಂದು ವಿಶೇಷವಾದಂತ ಸ್ವೀಟ್ ನ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಆದ್ರೆ ಆ ಸ್ವೀಟ್ ಒಪ್ಲೆ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು ನನಗೇನೋ ಯಾರಾದರೂ ಅಸಿಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ ನಮಸ್ತೆ ಮೇಡಂ ಆಪ್ಕೋ ಕೌನ್ ಚಾಹಿಯೇ ನಮಸ್ತೆ ಅಮ್ಮ ನಾನು ಸನಾತನಿ ಅಯ್ಯೋ ನೀನಾ ನೀನು ಅಂತ ನನಗೆ ಗೊತ್ತೇ ಆಗಲಿಲ್ಲ ನೋಡು ನಾನು ಈವಾಗ ತಾನೇ ವೀಕ್ಷಕರಿಗೆ ಹೇಳ್ತಾ ಇದ್ದೆ ನಾನು ಏನೋ ಒಂದು ಸ್ವೀಟ್ ಮಾಡ್ತಾ ಇದೀನಿ ಆದ್ರೆ ಅದನ್ನ ಒಬ್ಳೆ ಮಾಡೋದು ಕಷ್ಟ ಯಾರಾದರೂ ಅಸಿಸ್ಟ್ ಮಾಡೋಕೆ ಇದ್ರೆ ಚೆನ್ನಾಗಿತ್ತು ಅಂತಿದ್ದೆ ಅಷ್ಟರಲ್ಲೇ ನೀನು ಬಂದೆ ನೋಡು ಹೌದು ನನಗೆ ದೇವಿಯಮ್ಮ ಹೇಳಿದ್ರು ಅಮ್ಮ ಈಗ ಅನ್ಕೊಳ್ತಾ ಇದ್ದಾರೆ ನನ್ನತ್ರ ಕೇಳಿದ್ರು ಅದಕ್ಕೆ ನೀನು ಹೋಗು ಅಂತ ನನಗೆ ಕಳಿಸ್ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ನಾನು ಈಗ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಓಕೆ ಅಡಿಗೆ ಆದ್ಮೇಲೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಅಡಿಗೆ ನಾನು ಕೂಡ ಕಲಿಯೋಕೆ ಬಂದಿದ್ದೀನಿ ವೀಕ್ಷಕರ ಜೊತೆಗೆ ಓಕೆ ಹೇಳ್ಕೊಡ್ತೀರಲ್ವಾ ನನಗೂ ಕೂಡ ಹೇಳ್ಕೊಡ್ತೀನಿ ಇದು ಚಂದ್ರಹಾರ ಅಂತ ಮಾಡ್ತಾ ಇದೀನಿ ಹಾ ಮೈದಾ ಹಿಟ್ಟು ಎಣ್ಣೆ ಏಲಕ್ಕಿ ಪುಡಿ ಚಾರು ಪಪ್ಪು ಪಿಸ್ತಾ ಬಾದಾಮಿ ಗೋಡಂಬಿ ಸಕ್ಕರೆ ಹಾಲು ತುಪ್ಪ ಖೋವಾ ಫಸ್ಟ್ ಈಗ ನಾವು ಏನು ಮಾಡೋಣ ಅಂದ್ರೆ ಹಾಲ್ನ ಒಂದ್ಸಲ ಕಾಯಿಸಿ ಸ್ವಲ್ಪ ಗಟ್ಟಿ ಮಾಡಿ ಇಟ್ಟಿದ್ದೀನಿ ಓಕೆ ಇನ್ನೊಂದ್ಸಲ ಇಟ್ಬಿಡ್ತೀನಿ ಓಕೆ ಅಂದ್ರೆ ಈ ಒಂದು ಸ್ವೀಟ್ಗೆ ಹಾಲು ಗಟ್ಟಿಯಾಗಿರಬೇಕಾ ಹೌದು ಅಂದ್ರೆ ಬಾಸುಂತಿ ಟೈಪ್ ಬರುತ್ತಲ್ಲ ಆ ತರ ಥಿಕ್ ಆಗಿದ್ರೆ ಟೇಸ್ಟಿ ಆಗಿರುತ್ತೆ ಓಕೆ ಇವಾಗ ಇದನ್ನ ಹಾಲಂತೂ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡು ಮೈದಾನ ಸ್ವಲ್ಪ ತುಪ್ಪ ಒಂಚೂರು ಚೂರು ಉಪ್ಪು ಹಾಕಿ ಕಲಸಿಟ್ಕೊಳ್ತೀನಿ ಈ ಹದಕ್ಕಿದೆ ಅಂದ್ರೆ ಈಗ ನಾವು ಹೋಳಿಗೆ ಹಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ತರಾನೇ ಕಲಸಿಟ್ಕೊಂಡಿದ್ದೀನಿ ಇದನ್ನ ಪೂರಿ ತರ ಲಟಿಸ್ಕೋಬೇಕು ಓಕೆ ಅಂದ್ರೆ ತೆಳುವಾಗಿ ಲಟಿಸ್ಕೋಬೇಕಾ ಹಾ ಸ್ವಲ್ಪ ತೆಳುವನೇ ಇರಬೇಕು ಯಾಕಂದ್ರೆ ಅದನ್ನ ನಾಲ್ಕು ಪದರ ಮಾಡ್ತೀವಲ್ವಾ ಅದು ನೀಟಾಗಿ ಬೇಯಬೇಕು ಕರಿಯೋವಾಗ ಅದಕ್ಕೆ ಈಗ ಗ್ಯಾಸ್ ಆನ್ ಮಾಡಿ ನನಗೆ ಅನ್ಸುತ್ತೆ ಹಾಲು ತುಂಬಾ ಗಟ್ಟಿಯಾಗಿದೆ ಅಂತ ಗಟ್ಟಿಯಾಗಿದೆ ಅದಕ್ಕೇನೆ ಇದನ್ನೆಲ್ಲ ಹಾಕ್ಬಿಡೋಣ ಅದಕ್ಕೆ ಖೋವಾ ತಗೋ ಫಸ್ಟ್ ಇಷ್ಟು ಹಾಕ್ಲಾ ಹಾಕು ಆಮೇಲೆ ಇದು ಚಾರು ಪಪ್ಪು ಅಂತಾರಲ್ಲ ನಮ್ಮ ಕಡೆಗೆಲ್ಲ ಚಿರೋಳಿ ಅಂತೀವಿ ಮಹಾರಾಷ್ಟ್ರ ಕಡೆಗೆ ಚಿರೋಳಿ ಅಂತಾರೆ ಇದನ್ನು ಸ್ವಲ್ಪ ಹಾಕು ಹಾಗೆ ಅಮ್ಮ ನಾನು ಇನ್ನೊಂದು ಕಡೆ ಕೇಳಿದ್ದೆ ಚಿರಂಜಿ ಅಂತ ಕೂಡ ಅಂತ ಹೌದು ಹೇಳ್ತಾರೆ ಸಾಕು 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 ಆಮೇಲೆ ಅಲ್ಲಿ ಬಾದಾಮಿ ಪಿಸ್ತಾ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕು ಹಾಕ್ಲೇಬೇಕಾ ಹಾಕು ಅಲ್ಲ ಹಾಕ್ಲೇಬೇಕಾ ಏಯ್ ಇದರಲ್ಲಿ ಹಾಕು ನಿನಗೆ ತಿನ್ನಕ್ಕೆ ಆಮೇಲೆ ಕೊಡ್ತೀನಿ ಸರಿನಾ ಗೊತ್ತಾಯ್ತು ನಂಗೆ ನೋಡಿ ಎಷ್ಟು ಇಷ್ಟ ನನಗೆ ತುಂಬಾ ಚೆನ್ನಾಗಿ ಗ್ರೀನ್ ಕಲರ್ ಎಲ್ಲ ಚೆನ್ನಾಗಿದೆ ಅಲ್ಲ ಆಮೇಲೆ ಒಂಚೂರು ಏಲಕ್ಕಿ ಹಾಕು ಈಗಲೇ ಹಾಕ್ಬಿಡೋದಾ ಹಾಕು ಹಾಕು ಈಗ ಹಾಕ್ಬಿಡಿ ಈಗ ಆಫ್ ಮಾಡಿಬಿಡ್ತೀನಲ್ಲ ಇದನ್ನ ಓಕೆ ಗಟ್ಟಿಯಾಗಿದೆ ಸಾಕಷ್ಟು ಗಟ್ಟಿಯಾಗಿದೆ ಇದು ಸಾಕು ಸಾಕು ಶುಗರ್ ಹಾಕು ಸಕ್ಕರೆ ಒಂದು ನಾಲ್ಕು ಸ್ಪೂನ್ ಲವಂಗ ಈಗಲೇ ಹಾಕ್ಲಾ ಇಲ್ಲ ಲವಂಗ ಇದಕ್ಕೆ ಹಾಕೋದಲ್ಲ ನಾನು ಆಮೇಲೆ ಹೇಳ್ತೀನಿ ಸಕ್ಕರೆ ಎಷ್ಟು ಒಂದು ನಾಲ್ಕು ಸ್ಪೂನ್ ಅಂದ್ರೆ ಹಾಲು ಕೂಡ ಗಟ್ಟಿಯಾಗಿದೆ ಸ್ವೀಟ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸಾಕು ಅದನ್ನ ಲಟಿಸ್ಕೊಂಡ್ಬಿಡೋಣ ನಾನು ಕೇಳಿ ನಾನು ಮಾಡ್ತೀನಿ ಮಾಡ್ತೀಯಾ ಸರಿ ಹಾಗಾದ್ರೆ ತುಪ್ಪದೊಂದು ಈ ಕಡೆ ಕೊಡು ಕಪ್ನ ಮಿಕ್ಕಿದ್ದನ್ನ ಆ ಕಡೆ ಸರಿಕೊ ಇದನ್ನ ಚಪಾತಿ ತರ ಲಟ್ಸು ಇಲ್ಲಿ ಹಿಟ್ಟು ಹಾಕಿಟ್ಟಿದ್ದೆ ನೋಡು ಅದನ್ನ ಹಾಕ್ಬಿಟ್ಟು ಲಟ್ಸ್ಕೊ ಈಗ ಇದನ್ನ ಲಟ್ಟಿಸ್ಕೊಂಡಿದೆಯಲ್ಲ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡೋಣ ಓ ಈಗ ಲಟ್ಟಿಸ್ಕೊಂಡಿರುವಂತ ಹಿಟ್ಟಿನ ಮೇಲೆ ಈ ತರ ತುಪ್ಪನ ಸವರಬೇಕು ಅಂದ್ರೆ ಇವಾಗ ಮಡಿಸ್ತೀವಲ್ವ ಇದನ್ನ ಒಂದಕ್ಕೊಂದು ಅಂಟ್ಕೊಂಡ್ಬಿಡಲ್ಲ ಪದರ ಬಿಟ್ಕೊಳ್ಳುತ್ತೆ ನೀಟಾಗಿ ಮಡಿಸು ಈಗ ಫೋಲ್ಡ್ ಮಾಡು ಚಪಾತಿ ಚಪಾತಿ ಮಡಿಸೋತಾರೆ ಅರ್ಧಕ್ಕೆ ಮಡಿಸು ಇರು ಹೀಗೆ ಮಡಿಸು ಓ ಬಾದಾಮ್ ಪುರಿ ಮಾಡ್ತೀವಲ್ಲ ಆ ತರ ಹಾಗೆ ಪ್ರೆಸ್ ಮಾಡ್ಬೇಕಾ ಅದೇನು ಬೇಡ ಜಾಸ್ತಿ ಈಗ ಈ ಲವಂಗ ಏನಕ್ಕೆ ಅಂತ ಕೇಳಿದೆ ಅಲ್ಲ ಇದನ್ನ ಓ ಲಾಕ್ ಮಾಡೋಕೆ ಹೀಗೆ ಇಲ್ಲಂತ ಹಾಕೋಣ ಇಲ್ಲಂತ ಹಾಕ್ಬಿಡೋಣ ಡಿಸೈನ್ ಆಗೂ ಇರುತ್ತೆ ಲಾಕ್ ಆಗೂ ಇರುತ್ತೆ ಈಗ ಇದಂತ ಇದು ಹಾಗೆ ಸ್ಪ್ರೆಡ್ ಮಾಡಿ ತುಪ್ಪನ ಲವಂಗ ಹಚ್ಚಿಬಿಡು ಹಾಕ್ಲಾ ಇದ್ನಲ್ಲಿ ಎಣ್ಣೆಲಿ ಹಾಕ್ಬೇಕು ಎಣ್ಣೆಲಿ ಹಾಕಿ ಕರೆದ್ಬಿಡ್ಬೇಕು ಯಾವ ಎಣ್ಣೆ ಗೊತ್ತು ತಾನೆ ಗೊತ್ತು ಹೇಳು ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಗುಡ್ ಗರ್ಲ್ ಹಾಕೋ ಅದನ್ನೊಂದಾಗ ಈಗ ಗುಡ್ ಗರ್ಲಿಗೆ ಅಮ್ಮ ಕೊಡ್ತಾ ಇದ್ದಾರೆ
ಎರಡೂ ಸ್ವೀಟ್ ಅಲ್ಲ ಅಲ್ವಾ ಇದಿನ್ನು ಸ್ವೀಟ್ ಆಗಿಲ್ಲ ಹಾಗೆ ಕೊಡು ಅಂದ್ರೆ ಕೊಟ್ಬಿಡ್ತೀನಿ ಆ ಇಲ್ಲ 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 ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಡಿ ಅಂದ್ರೆ ನಾನು ಹೇಳಿದ್ದು ಈ ಎರಡು ಪೀಸ್ ಅನ್ನ ನನಗೆ ಕೊಡ್ತೀರಾ ಅಂತ ಇಲ್ಲಪ್ಪ ಎರಡು ಪೀಸ್ ನಿನ್ ಕೊಟ್ರು ನನಗೆ ಓಕೆ ನೀವು ನನಗೆ ಹೇಳ್ಕೊಟ್ಟಿದ್ರಲ್ಲ ನಮ್ಮ ಮನೆಗೆ ಬಂದಾಗ ನಾನು ನಿಮಗೆ ಮಾಡ್ಕೊಡ್ತೀನಿ ಅಲ್ಲ ನೀನ್ ಮಾಡೋವರೆಗೂ ಕಾಯಲ್ಲ ನಮ್ಮ ಆಡಿಯನ್ಸ್ ತಾವೇ ಮೊದಲು ಮಾಡಿ ನಾನು ಕರೆದು ಕೊಟ್ಬಿಡ್ತಾರೆ ಅಲ್ವಾ ನೋಡು ದಿನ ಒಬ್ಬಳೇ ಅಡಿಗೆ ಮಾಡೋಕೆ ಬೇಜಾರು ನನಗೂ ಅಷ್ಟೇ ನಿನಗೂ ಅಷ್ಟೇ ಹೀಗೆ ಹಬ್ಬದ ದಿವಸ ಇಬ್ರು ಜೊತೆಗೆ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ ಖಂಡಿತವಾಗ್ಲೂ ನಾವು ಎಷ್ಟು ಅಡಿಗೆ ಮಾಡಿದ್ವಿ ಏನು ಸುಸ್ತು ಆಯಾಸ ಏನು ಗೊತ್ತಾಗಲ್ಲ ಮತ್ತೆ ಮುಖ್ಯವಾಗಿ ಹಬ್ಬ ಅಂದ್ರೇನೆ ಬಂಧು ಬಳಗ ಎಲ್ಲ ಒಟ್ಟಿಗೆ ಕಲಿಯುವಂತದ್ದು ಸ್ನೇಹಿತರು ಬಂಧು ಬಳಗ ಎಲ್ಲರೂ ಒಟ್ಟಿಗೆ ಆಚರಿಸುವಂತ ಹಬ್ಬನೇ ಖುಷಿ ಕೊಡುತ್ತೆ ನಿಜವಾಗ್ಲೂ ನನಗನ್ಸುತ್ತಪ್ಪ ಬೆಂಗಳೂರು ಅಂತ ಊರು ಅಂದ್ರೆ ದೊಡ್ಡ ದೊಡ್ಡ ಊರುಗಳಲ್ಲಿ ಎವ್ರಿ ಡೇ ಹಬ್ಬ ಇರಬೇಕು ಯಾಕಂದ್ರೆ ನಾವು ಸಿಗೋದೇ ಕಷ್ಟ ಒಬ್ಬರಿಗೊಬ್ರು ಹಬ್ಬದಿನ ಅಟ್ ಲೀಸ್ಟ್ ಎಲ್ಲರೂ ಸಿಗ್ತೇವಲ್ವಾ ಮನೆಯಲ್ಲಿ ಹೌದು ಹೌದು ಅದಕ್ಕೆ ನಮ್ಮ ಹಿರಿಯರು ಇದನ್ನೆಲ್ಲ ಯೋಚನೆ ಮಾಡಿನೇ ಕೆಲವು ಹಬ್ಬಗಳನ್ನ ಆಚರಿಸೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ ದಿನ ಒಬ್ಬರ ಮನೆಗೊಬ್ರು ಹೋಗಕಾಗಲ್ಲ ಹಬ್ಬ ಅಂದ ತಕ್ಷಣ ನೋಡಿ ಈ ಹಬ್ಬದಲ್ಲಿ ನೀವು ನಮ್ಮ ಮನೆಗೆ ಬರಬೇಕು ಯಾಕೆ ಹೋದ್ಸಲ ನಾವು ನಿಮ್ಮ ಮನೆಗೆ ಬಂದಿದ್ವಿ ಅಲ್ವಾ ಈ ಹಬ್ಬದಲ್ಲಿ ನಮ್ಮ ಮನೆನೇ ಆಗ್ಬೇಕಪ್ಪ ಈ ತರ ಎಲ್ಲ ಇರುತ್ತೆ ನೋಡಿ ಆ ಖುಷಿನೇ ಬೇರೆ ಎಲ್ಲರೂ ಒಟ್ಟಿಗೆ ಆಚರಿಸೋದೇನೆ ಹಬ್ಬ ಈಗ ನೆಕ್ಸ್ಟ್ ಈ ಪ್ಲೇಟ್ ಅಲ್ಲಿ ತೆಗೆದ್ಬಿಡೋಣ ಆಗಿದೆ ಈಗ ಆಫ್ ಮಾಡ್ತಾ ಇದ್ದೀನಿ ಚೆನ್ನಾಗಾಯ್ತಲ್ಲ ನಂಗೀಗ ಅರ್ಥ ಆಗ್ತಾ ಇದೆ ನೀವೇನಕ್ಕೆ ಹಿಟ್ಟನ್ನ ಪೂರಿ ತರ ತೆಳುವಾಗಿ ಲಟ್ಟಿಸ್ಬೇಕು ಅಂತ ಹೇಳಿದ್ರಲ್ವಾ ಈಗ ಅರ್ಥ ಆಯ್ತು ಏನ್ ಅರ್ಥ ಆಯ್ತಪ್ಪ ಯಾಕೆ ಅಂತ ಅನ್ಕೊಂಡೆ ಹೇಳು ನೋಡೋಣ ಎಣ್ಣೆಯಲ್ಲಿ ಕರಿಯೋ ಟೈಮ್ ನಲ್ಲಿ ತುಂಬಾ ದಪ್ಪ ಇದ್ರೆ ಹಿಟ್ಟು ಬೇಗ ಕರಿಯೋದು ಇಲ್ಲ ಕ್ರಿಸ್ಪಿ ಆಗೂ ಇರೋದಿಲ್ಲ ಅಲ್ವಾ ಕರೆಕ್ಟ್ ಕಣೆ ಅಂತೂ ಜಾಣೆ ಆಗ್ಬಿಟ್ಟಿದ್ಯಾ ಬರ್ತಾ ಬರ್ತಾ ಅಲ್ಲ ನೀವ್ ಎಷ್ಟೊಂದು ಅಡಿಗೆ ಹೇಳ್ಕೊಟ್ಟಿದ್ದೀರಾ ಇಷ್ಟು ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳಿ ಈಗ ಇದನ್ನ ಇಲ್ಲಿ ಇಟ್ಕೊಂಡ್ಬಿಡು ಇದನ್ನ ಆ ಕಡೆ ಇಡು ಒಂದು ಬೌಲ್ ತಗೋ ನಿನ್ಗೆ ಬೇಕು ಅಂದೆ ಅಲ್ವಾ ಅದಕ್ಕೆ ಹಾಕ್ಬಿಡ್ತೀನಿ ನೀನು ತಿನ್ನಕ್ಕೆ ಇದನ್ನ ಹೀಗೇನೆ ಹಾಕೋಬೇಕು ಈ ಹಾಲು ತುಂಬಾ ಬಿಸಿ ಇರಬಾರ್ದು ನಾವು ಇದನ್ನ ಆಗ್ಲೇನೆ ಆಫ್ ಮಾಡಿಬಿಟ್ಟಿದೀವಲ್ವಾ ಅದರಿಂದ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಇದೀಗ ಬಾಸುಂದಿ ತರ ತಿಕ್ಕಾಗಿದೆ ವಾವ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವೇ ಟೇಸ್ಟ್ ಮಾಡ್ತಾ ಇದ್ದೀರಾ ಹೌದಲ್ವಾ ತಪ್ಪಲ್ವಾ ಸರಿ ಸರಿ ನವರಾತ್ರಿ ಹಬ್ಬದ ಎರಡನೇ ದಿನದ ವಿಶೇಷ ಸಿಹಿ ತಿಂಡಿ ತಗೋ ಹೇಗಿದೆ ನೋಡು ಓಕೆ ನಿನ್ ಬಿಟ್ಟು ನಾನ್ ತಿಂತೀನಾ ನೋಡಿ ಅಲ್ಲ ಇಷ್ಟು ಚೆನ್ನಾಗಿರೋ ಅಡಿಗೆ ಹೇಳ್ಕೊಟ್ಟಿದ್ದೀರಾ ಅಂದ್ಮೇಲೆ ನಾನ್ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ಹೌದಾ ಏನಪ್ಪ ಅದು ಏನ್ ಗೊತ್ತಾ ಏನು ಚಂದ್ರಹಾರ ನಾನ್ ಮಾಡಿರೋದನ್ನ ನನ್ಗೆ ಗಿಫ್ಟ್ ಅಂತೀಯ ಈಗ ನನ್ ಕೈಲಿ ಬಂದಿದೆ ಅಂದ್ಮೇಲೆ ನಂದಪ್ಪ ನಂದು ನಿಮ್ಗೆ ಕೊಡ್ತಾ ಇದೀನಿ ಅಂದ್ರೆ ಗಿಫ್ಟ್ ಅಲ್ವಾ ಸದ್ಯ ನೀನ್ ಫಸ್ಟ್ ತಿಂದ್ಬಿಡು ಅದೇ ನನಗೆ ಖುಷಿ ಆಗುತ್ತೆ ಚೆನ್ನಾಗಿದೆಯಾ ನಿಜವಾಗ್ಲೂ ಬಹಳ ಚೆನ್ನಾಗಾಯ್ತೆ ಗುಡ್ ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ಹೋಗ್ಬಿಟ್ಟು ಒಂದು ನೆಕ್ಲೆಸ್ ಅಂದ್ರೆ ಚಂದ್ರಹಾರ ಅನ್ನ ತಗೊಂಡಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ದಯವಿಟ್ಟು ವೀಕ್ಷಕರೇ ಯಾರು ಮಿಸ್ ಮಾಡಬೇಡಿ ಮನೆಯಲ್ಲಿ ಅದು ಹಬ್ಬದ ಅಡಿಗೆಯಲ್ಲಿ ಈ ಚಂದ್ರಹಾರನ ಮಾಡಿ ನೋಡಿ ಹೇಗಿರುತ್ತೆ ಟೇಸ್ಟ್ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಚಂದ್ರಹಾರ ಮಾಡುವ ವಿಧಾನ ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ ಹಾಲು ಕುದಿಯುವಾಗ ಖೋವಾ ಹಾಕಿ ಜೊತೆಗೆ ಚಾರುಪಪ್ಪು ಪಿಸ್ತಾ ಬಾದಾಮಿ ಏಲಕ್ಕಿ ಪುಡಿ 4 ಸ್ಪೂನ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಮೈದಾ ಉಪ್ಪು ತುಪ್ಪವನ್ನು ಹಾಕಿ ರೆಡಿ ಮಾಡಿಕೊಂಡ ಕಣಕವನ್ನು ಲಟ್ಟಿಸಿ ತುಪ್ಪ ಸವರಿ ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡಿ ಅಂಚಿಗೆ ಒಂದು ಲವಂಗವನ್ನು ಇಟ್ಟು ಕ್ಲೋಸ್ ಮಾಡಿ ಇದನ್ನು ಬಾಣಲಿಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ ಇದನ್ನು ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಹಾಲನ್ನು ಮೇಲೆ ಹಾಕಿ ಚಂದ್ರಹಾರವನ್ನು ಸವಿಯಲು ಕೊಡಿ